ಈ ರೀತಿ ನನಗೆ ಅನ್ಯಾಯ ಆಗಿದೆ, ಇವತ್ತು ಹಿಂದೆನೂ ಅನ್ಯಾಯ ಮಾಡಿದರು. ಯಾಕೆಂದರೆ ಮೂರ್ನಾಲ್ಕು ಥರದ ಅನ್ಯಾಯ. ಒಂದು ರಾಯಣ್ಣ ಬ್ರಿಗೇಡ್ ಮಾಡಿದಾಗ ಹಿಂದುಳಿದವರು ದಲಿತರು ದೊಡ್ಡ ಸಂಖ್ಯೆಯಲ್ಲಿ ಒಂದು ದೊಡ್ಡ ಸಂಘಟನೆ ಆಗ್ತಾಯಿರೋಂಥ ಸಂದರ್ಭದಲ್ಲಿ ಅದನ್ನು ಕೂಡ ಮಾನ್ಯ ಯಡಿಯೂರಪ್ಪನವರು ಕೇಂದ್ರ ನಾಯಕ ಅಮಿತ್ ಶಾ ಹತ್ರ ಹೋಗಿ ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ಕೊಂಡು ಪ್ರಯತ್ನ ಮಾಡಿ ಅದನ್ನು ನಿಲ್ಲಿಸಿದ್ರು. ಇದಾದ ನಂತರ ನಾನು ಬಿ ಜೆ ಪಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ರಾಜ್ಯ ಅಧ್ಯಕ್ಷ ಆಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಅಧ್ಯಕ್ಷ ಕೂಡ ಆಗಿದ್ದೆ. ಮೂರನೇದು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾಳೆ ನಾಡಿದ್ರಲ್ಲಿ ನನಗೆ ಟಿಕೆಟ್ಟು ಅನೌನ್ಸ್ ಮಾಡ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ದೆಹಲಿಯಿಂದ ಫೋನ್ ಬಂತು, ನೀವು ಮತ್ತು ಜಗದೀಶ್ ಶೆಟ್ಟರು ಚುನಾವಣೆ ನಿಲ್ಕೊಡ್ದು ಚುನಾವಣಾ ರಾಜಕಾರಣಕ್ಕೆ ಅಂದ ತಕ್ಷಣ ನಾನು ತಕ್ಷಣ ಒಪ್ಪಿಕೊಂಡು 5 ನಿಮಿಷಕ್ಕೆ ಪತ್ರ ಕಳಿಸಿದೆ. ಇದು ಪಕ್ಷದ ನನ್ನ ಬಗ್ಗೆ ಇದ್ದಂಥ ನಿಷ್ಠೆ, ಪಕ್ಷವು ಕೂಡ ನನ್ನನ್ನು ಇದನ್ನು ಒಪ್ಕೊಂತ ಬಂತು. ಇದೆಲ್ಲವೂ ಕೂಡ ನನಗಾದಂಥ ಅನ್ಯಾಯ. ಇದಾದ ನಂತರ ಮೊನ್ನೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರೇ ಸ್ವತಃ ಅವ್ರ ಹತ್ರ ಮನೆಗೆ ಹೋದಾಗ ನಾನು ಕಾಂತೇಶಿಗೆ ಎಂ ಪಿ ಟಿಕೆಟ್ ಕೊಡಿಸ್ತೇನೆ ಹಾವೇರಿಯಿಂದ, ಅಲ್ಲಿ ಹಾವೇರಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂಥೇಳಿ 2 ದಿನ ಇರೋಂಥ ಸಂದರ್ಭದಲ್ಲಿ ಅವನಿಗೆ ಟಿಕೆಟ್ ಕೊಡದೆ ಮೋಸ ಮಾಡಿದ್ರು. ಇದು ನನಗೆ ರಾಜ್ಯದಲ್ಲಿ ಮೋಸ ಆಗಿದೆ, ಅನ್ಯಾಯ ಆಗಿದೆ ಅಂಥೇಳಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ನನಗೆ ಫೋನ್ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಅವರೆಲ್ಲರದು ಅಪೇಕ್ಷೆ, ಈ ರೀತಿ ನಿಮಗೂ ಅನ್ಯಾಯ ಮಾಡಿದ್ದಾರೆ, ಕುರುಬರ ಸಮಾಜಕ್ಕೆ ಒಂದೂ ಸೀಟ್ ಕೊಟ್ಟಿಲ್ಲ, ಹಿಂದುಳಿದವರು ದಲಿತರು ಅಷ್ಟೇ ಅಲ್ಲ ಎಲ್ಲ ಬಡವರು, ಅದು ಬ್ರಾಹ್ಮಣರಿರ್ಬೋದು ಲಿಂಗಾಯತರಿರ್ಬೋದು ಒಕ್ಕಲಿಗರಿರ್ಬೋದು ಎಲ್ಲ ಬಡವರಿಗೂ ನ್ಯಾಯ ಕೊಡೋದಕ್ಕೆ, ಅದೇ ರೀತಿ ಹಿಂದುಳಿದವರಿಗೆ ದಲಿತರಿಗೆ ನ್ಯಾಯ ಕೊಡೋದಕ್ಕಿನಲ್ಲಿ ಒಂದು ಸಂಘಟನೆ ಮಾಡಬೇಕು ಅನ್ನೋಂಥ ಒತ್ತಾಯ ನನಗೆ ಇಡೀ ರಾಜ್ಯದ ಎಲ್ಲ ಕಡೆಯಿಂದನೂ ಬರ್ತಾ ಇದೆ. ಅದನ್ನು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಈ ನಿಮಿಷ ತನಕನೂ ಯಾವ ತೀರ್ಮಾನವೂ ಆಗಿಲ್ಲ. ಈ ರೀತಿ ನನಗೆ ಅನ್ಯಾಯ ಆಗಿದೆ, ಇವತ್ತು ಹಿಂದೆನೂ ಅನ್ಯಾಯ ಮಾಡಿದರು. ಯಾಕೆಂದರೆ ಮೂರ್ನಾಲ್ಕು ಥರದ ಅನ್ಯಾಯ. ಒಂದು ರಾಯಣ್ಣ ಬ್ರಿಗೇಡ್ ಮಾಡಿದಾಗ ಹಿಂದುಳಿದವರು ದಲಿತರು ದೊಡ್ಡ ಸಂಖ್ಯೆಯಲ್ಲಿ ಒಂದು ದೊಡ್ಡ ಸಂಘಟನೆ ಆಗ್ತಾಯಿರೋಂಥ ಸಂದರ್ಭದಲ್ಲಿ ಅದನ್ನು ಕೂಡ ಮಾನ್ಯ ಯಡಿಯೂರಪ್ಪನವರು ಕೇಂದ್ರ ನಾಯಕ ಅಮಿತ್ ಶಾ ಹತ್ರ ಹೋಗಿ ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ಕೊಂಡು ಪ್ರಯತ್ನ ಮಾಡಿ ಅದನ್ನು ನಿಲ್ಲಿಸಿದ್ರು. ಇದಾದ ನಂತರ ನಾನು ಬಿ ಜೆ ಪಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ರಾಜ್ಯ ಅಧ್ಯಕ್ಷ ಆಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಅಧ್ಯಕ್ಷ ಕೂಡ ಆಗಿದ್ದೆ. ಮೂರನೇದು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾಳೆ ನಾಡಿದ್ರಲ್ಲಿ ನನಗೆ ಟಿಕೆಟ್ಟು ಅನೌನ್ಸ್ ಮಾಡ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ದೆಹಲಿಯಿಂದ ಫೋನ್ ಬಂತು, ನೀವು ಮತ್ತು ಜಗದೀಶ್ ಶೆಟ್ಟರು ಚುನಾವಣೆ ನಿಲ್ಕೊಡ್ದು ಚುನಾವಣಾ ರಾಜಕಾರಣಕ್ಕೆ ಅಂದ ತಕ್ಷಣ ನಾನು ತಕ್ಷಣ ಒಪ್ಪಿಕೊಂಡು 5 ನಿಮಿಷಕ್ಕೆ ಪತ್ರ ಕಳಿಸಿದೆ. ಇದು ಪಕ್ಷದ ನನ್ನ ಬಗ್ಗೆ ಇದ್ದಂಥ ನಿಷ್ಠೆ, ಪಕ್ಷವು ಕೂಡ ನನ್ನನ್ನು ಇದನ್ನು ಒಪ್ಕೊಂತ ಬಂತು. ಇದೆಲ್ಲವೂ ಕೂಡ ನನಗಾದಂಥ ಅನ್ಯಾಯ. ಇದಾದ ನಂತರ ಮೊನ್ನೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರೇ ಸ್ವತಃ ಅವ್ರ ಹತ್ರ ಮನೆಗೆ ಹೋದಾಗ ನಾನು ಕಾಂತೇಶಿಗೆ ಎಂ ಪಿ ಟಿಕೆಟ್ ಕೊಡಿಸ್ತೇನೆ ಹಾವೇರಿಯಿಂದ, ಅಲ್ಲಿ ಹಾವೇರಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂಥೇಳಿ 2 ದಿನ ಇರೋಂಥ ಸಂದರ್ಭದಲ್ಲಿ ಅವನಿಗೆ ಟಿಕೆಟ್ ಕೊಡದೆ ಮೋಸ ಮಾಡಿದ್ರು. ಇದು ನನಗೆ ರಾಜ್ಯದಲ್ಲಿ ಮೋಸ ಆಗಿದೆ, ಅನ್ಯಾಯ ಆಗಿದೆ ಅಂಥೇಳಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ನನಗೆ ಫೋನ್ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಅವರೆಲ್ಲರದು ಅಪೇಕ್ಷೆ, ಈ ರೀತಿ ನಿಮಗೂ ಅನ್ಯಾಯ ಮಾಡಿದ್ದಾರೆ, ಕುರುಬರ ಸಮಾಜಕ್ಕೆ ಒಂದೂ ಸೀಟ್ ಕೊಟ್ಟಿಲ್ಲ, ಹಿಂದುಳಿದವರು ದಲಿತರು ಅಷ್ಟೇ ಅಲ್ಲ ಎಲ್ಲ ಬಡವರು, ಅದು ಬ್ರಾಹ್ಮಣರಿರ್ಬೋದು ಲಿಂಗಾಯತರಿರ್ಬೋದು ಒಕ್ಕಲಿಗರಿರ್ಬೋದು ಎಲ್ಲ ಬಡವರಿಗೂ ನ್ಯಾಯ ಕೊಡೋದಕ್ಕೆ, ಅದೇ ರೀತಿ ಹಿಂದುಳಿದವರಿಗೆ ದಲಿತರಿಗೆ ನ್ಯಾಯ ಕೊಡೋದಕ್ಕಿನಲ್ಲಿ ಒಂದು ಸಂಘಟನೆ ಮಾಡಬೇಕು ಅನ್ನೋಂಥ ಒತ್ತಾಯ ನನಗೆ ಇಡೀ ರಾಜ್ಯದ ಎಲ್ಲ ಕಡೆಯಿಂದನೂ ಬರ್ತಾ ಇದೆ. ಅದನ್ನು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಈ ನಿಮಿಷ ತನಕನೂ ಯಾವ ತೀರ್ಮಾನವೂ ಆಗಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.